ಕನ್ನಡದ ನಾಡಿನ ಹೆಮ್ಮೆಯ ಕನ್ನಡಿಗರಿಗೆ ನಮಸ್ಕಾರಗಳು. ಕನ್ನಡಕ್ಕಾಗಿ ಕೈಯೆತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಕನ್ನಡಕ್ಕಾಗಿ ಧ್ವನಿ ಎತ್ತು, ಅಲ್ಲಿ ಪಾಂಚಜನ್ಯ ಮೊಳಗುವುದು. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು, ಅದೇ ಗೋವರ್ಧನಗಿರಿಯಾಗುವುದು. ರಾಷ್ಟ್ರಕವಿ ಕುವೆಂಪುರವರ ಕವಿವಾಣಿಯನ್ನು ಮನದಲ್ಲಿ ಸ್ಮರಿಸುತ್ತಾ ನಿಮಗಾಗಿ ಒಂದು ಪ್ರಕಟಣೆ. ನಾಡಿನ ಸಮಾಚಾರ ಸೇವಾ ಸಂಘ ರಿಜಿಸ್ಟರ್ ಗೋಕಾಕ್, ನಾಡಿನ ಸಮಾಚಾರ ದಿನಪತ್ರಿಕೆ ಬಳಗ ಗೋಕಾಕ್ ಹಾಗೂ ಆಶ್ರಯ ಸೇವಾ ಸಂಘ ಗೋಕಾಕ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸಂಗೀತ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರಿಗೆ ಕನ್ನಡ ರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಕವಿಗೋಷ್ಠಿ. ಸ್ಥಳ: ರಂಗಾಯಣ ಸಾಂಸ್ಕೃತಿಕ ಸಮುಚ್ಚಯ ಸಭಾಭವನ, ಧಾರವಾಡ. ದಿನಾಂಕ 27 ನವೆಂಬರ್ 2022 ಬೆಳಗ್ಗೆ 10 ಗಂಟೆಗೆ. ಕಾರ್ಯಕ್ರಮದ ಉದ್ಘಾಟಕರು ಸನ್ಮಾನ್ಯ ಶ್ರೀ ರವೀಂದ್ರ ಬೆಂತೂರ, ಶ್ರೀ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ನಿರ್ದೇಶಕರು, ಕರ್ನಾಟಕ ಸರ್ಕಾರ, ಬೆಂಗಳೂರು. ಜ್ಯೋತಿ ಬೆಳಗುವವರು ಸನ್ಮಾನ್ಯ ಶ್ರೀ ಲಿಂಗರಾಜ ಅಂಗಡಿ, ಜಿಲ್ಲಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್, ಧಾರವಾಡ. ಕಾರ್ಯಕ್ರಮದ ಘನ ವೇದಿಕೆಯ ಅಧ್ಯಕ್ಷರು ಡಾಕ್ಟರ್ ಲತಾ ಎಸ್ ಮುಳ್ಳೂರ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಿಜಿಸ್ಟರ್ ರಾಜ್ಯ ಘಟಕ ಧಾರವಾಡ. ಕಾರ್ಯಕ್ರಮದ ನೇತೃತ್ವ ಶ್ರೀ ಬಸವರಾಜ ಹಾಯ್ ಉಪ್ಪಾರೆಟ್ಟಿ, ಸಂಸ್ಥಾಪಕ ಅಧ್ಯಕ್ಷರು ನಾಡಿನ ಸಮಾಚಾರ ಸೇವಾ ಸಂಘ ಹಾಗೂ ನಾಡಿನ ಸಮಾಚಾರ ದಿನಪತ್ರಿಕೆ. ಈ ಮಹನೀಯರ ಸಮಕ್ಷಮದಲ್ಲಿ ನಡೆಯುವಂತಹ ಕನ್ನಡ ರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಪುರಸ್ಕೃತರಾಗಿರುವಂತಹವರು ಪುಣೆ ಮಹಾರಾಷ್ಟ್ರದ ಕನ್ನಡ ಸೇವಕಿ ಹಾಗೂ ಬಹುಮುಖ ಪ್ರತಿಭೆಯ ಶ್ರೀಮತಿ ಹೇಮಾ ಧೀರೇಂದ್ರ ಮಳಗಿ, ಮಂಗಳೂರಿನ ಕನ್ನಡ ಸಂಗೀತ ಹಾಗೂ ನೃತ್ಯ ಸೇವೆಯಲ್ಲಿ ಕುಮಾರಿ ಸಮೃದ್ಧಿ ಎಂಕೆ, ಸಿದ್ದೇವಾಡಿ ಅಥಣಿಯ ಕನ್ನಡ ಹಾಗೂ ಶಿಕ್ಷಣ ಸೇವೆಯಲ್ಲಿಗಾಗಿ ಶ್ರೀಮತಿ ಸಂಗೀತ ಶಂಕರ ಪಾಂಡವ, ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕನ್ನಡಾಭಿಮಾನಿ ಹಾಗೂ ಸಮಾಜ ಸೇವಕ ಶ್ರೀಯುತ ಸುರೇಶ್ ಹೊಸಕೇರಿ, ಹುಕ್ಕೇರಿಯಲ್ಲಿನ ಕನ್ನಡ ಹಾಗೂ ಶಿಕ್ಷಣ ಸೇವೆಯಲ್ಲಿನ ಒಂದು ಪ್ರತಿಭೆ ಶ್ರೀಯುತ ಶ್ರೀ ಕೃಷ್ಣ ಶಂಕರ ಬಿರಡಿ, ಯಾದಗಿರಿ ಜಿಲ್ಲೆಯ ಸಮಾಜ ಸೇವಕ ಹಾಗೂ ಸಾಹಿತಿ ಶ್ರೀಯುತ ಭೀಮಯ್ಯ ಎಸ್ಕೆ, ಪುಣೆ ಮಹಾರಾಷ್ಟ್ರದಲ್ಲಿನ ಕನ್ನಡ ಸೇವಕ ಹಾಗೂ ಸಂಘಟಕ ಶ್ರೀಯುತ ಬಸವರಾಜ್ ಅಯ್ಯಪ್ಪಯ್ಯ ಹಿರೇಮಠ, ಧಾರವಾಡದ ಕನ್ನಡ ಮತ್ತು ಸಾಹಿತ್ಯ ಸೇವೆಗಾಗಿ ಶ್ರೀಯುತ ಎಂಆರ್ ನದಾಫ್, ಸಾವಿತ್ರಿಬಾಯಿ ಫುಲೆ ಕನ್ನಡ ಚಲನಚಿತ್ರದ ನಿರ್ಮಾಪಕರಾದ ಯಾದವಾಡದ ಶ್ರೀಯುತ ಬಸವರಾಜ ಭೂತಾಳಿ, ಕಲಬುರಗಿ ಜಿಲ್ಲೆಯ ಕನ್ನಡ ಹಾಗೂ ಶಿಕ್ಷಣ ಸೇವೆಗಾಗಿ ಶ್ರೀಯುತ ಡಾಕ್ಟರ್ ಭೀಮಣ್ಣ ಹೆಚ್, ಸಮಾಜ ಸೇವೆಗಾಗಿ ಧಾರವಾಡ ಜಿಲ್ಲೆಯ ಶ್ರೀಯುತ ಶಿವರಾಮಪ್ಪ ಮರಳಿಹಳ್ಳಿ, ಸಾಹಿತ್ಯ ಮತ್ತು ಸಮಾಜ ಸೇವೆಗಾಗಿ ಚಿತ್ರದುರ್ಗ ಹಿರಿಯೂರು ತಾಲೂಕಿನ ಶ್ರೀಯುತ ಯರದಕಟ್ಟೆ ತಿಪ್ಪೇಸ್ವಾಮಿ ಎಸ್. ಈ ಮಹನೀಯರನ್ನು ಗೌರವಿಸಿ ಸತ್ಕರಿಸುವ ಹಾಗೂ ಕವಿ ಪುಂಗಮರ ಜ್ಞಾನಧಾರೆಯ ಕವಿಗೋಷ್ಠಿಯ ಕಾರ್ಯಕ್ರಮಕ್ಕೆ ಸರ್ವರೂ ಸಹ ಭಾಗಿಯಾಗಿ ಸತ್ಕಾರ್ಯವು ನಡೆಯುವಂತಹ ವೇದಿಕೆಯ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋಣ ಎಂದು ಪ್ರೀತಿಯ ಆಮಂತ್ರಣವನ್ನು ನೀಡುತ್ತಿದ್ದೇವೆ. ಪ್ರಕಟಣೆ ಶ್ರೀಮತಿ ರಂಜಿತಾ ಗೋಪಿ ಹೊನ್ನಾಳಿ, ರಾಜ್ಯ ಸಹ ಕಾರ್ಯದರ್ಶಿ, ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಿಜಿಸ್ಟರ್ ರಾಜ್ಯ ಘಟಕ ಧಾರವಾಡ. ಧನ್ಯವಾದಗಳು.